ರಾಯಚೂರಿನ ಮಸ್ಕಿ ಉಪಚುನಾವಣೆ ಕಣ ಈಗ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಕಾಂಗ್ರೆಸ್ ಬಿಜೆಪಿಯ ರಾಜ್ಯ ನಾಯಕರುಗಳು ಕ್ಷೇತ್ರದಲ್ಲಿ ಠಿಕಾಣಿ ಹೊಡಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಆದರೆ ಅಭ್ಯರ್ಥಿಗಳ ಪಕ್ಷ ಅದಲು ಬದಲಿನಿಂದಾಗಿ ಕಾರ್ಯಕರ್ತರ ಮುಸುಕಿನ ಗುದ್ದಾಟ ಮಾತ್ರ ನಿಂತಿಲ್ಲ. ಹಳೆಯ ಕಾರ್ಯಕರ್ತರನ್ನ ಪುನಃ ಸೆಳೆಯೋದಕ್ಕೆ ಎರಡು ಪಕ್ಷದ ನಾಯಕರು ಇನ್ನೂ ಕಸರತ್ತು ನಡೆಸಿದ್ದಾರೆ. ಮಸ್ಕಿಯಲ್ಲಿ ಅದಲು ಬದಲು ಆಟ ಗೊಂದಲ ಸಿಟ್ಟು ಶಮನ ಮಾಡುತ್ತಾರ ವಿಜಯೇಂದ್ರ. ಮಸ್ಕಿ ಉಪಚುನಾವಣೆ ಕಣದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣಾಹಣಿ ನಡೆದಿದೆ. ಕಳೆದ ಚುನಾವಣೆಯಲ್ಲೂ ಎರಡು ಪಕ್ಷದ ಅಭ್ಯರ್ಥಿಗಳ ಮಧ್ಯೆ ಫೈಟ್ ತೀವ್ರವಾಗಿತ್ತು. ಆದರೆ ಈಗ ಅಭ್ಯರ್ಥಿಗಳ ಪಕ್ಷ ಅದಲು ಬದಲಾಗಿದೆ. ಇದರಿಂದ ಕಾರ್ಯಕರ್ತರಲ್ಲಿನ ಗೊಂದಲ ಕಡೆಗಣಿಸಿರುವ ಸಿಟ್ಟು ಇನ್ನೂ ಶಾಂತವಾಗಿಲ್ಲ. ಈ ಹಿಂದೆ ಬಿಜೆಪಿಗೆ ಬೆಂಬಲಿಸಿದ್ದ ಕಾರ್ಯಕರ್ತರು ತಮ್ಮನ್ನು ಕಡೆಗಣಿಸಲಾಗಿದೆ ಅಂತ ಕಾಂಗ್ರೆಸ್ಗೆ ಬೆಂಬಲಿಸಿ ಓಡಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ವಿಜಯೇಂದ್ರ ಮನವೊಲಿಕೆಗೂ ಜಗ್ಗಿಲ್ಲ. ಹೀಗಾಗಿ ವಿಜಯೇಂದ್ರ ಸ್ವತಃ ಅಸಮಾಧಾನಿತರ ಮೊಬೈಲ್ ಸಂಖ್ಯೆ ಪಡೆದು ಮತ್ತೆ ಮಾತನಾಡೋಣ ಅಂತ ಹೇಳಿ ಹಳೆಯ ಕಾರ್ಯಕರ್ತರನ್ನು ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಪರಿಸ್ಥಿತಿಯೂ ಭಿನ್ನವಾಗಿಲ್ಲ. ಪಕ್ಷಕ್ಕೆ ಬೆಂಬಲಿಸಬೇಕಾ ಅಭ್ಯರ್ಥಿಗೆ ಬೆಂಬಲಿಸಬೇಕಾ ಅನ್ನೋ ಗೊಂದಲದ ಮಧ್ಯೆ ಶತ್ರುಗಳಂತೆ ಓಡಾಡಿದವರು ಮಿತ್ರರಾಗಿದ್ದಾರೆ, ಮಿತ್ರರಾಗಿದ್ದವರು ಶತ್ರುಗಳಂತೆ ಓಡಾಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಬದಲಾದರೂ ಪಕ್ಷ ಬದಲಿಸದ ಕಾರ್ಯಕರ್ತರು ಈ ಚುನಾವಣೆಯಲ್ಲಿ ನಿರ್ಣಾಯಕವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ರಾಜ್ಯ ನಾಯಕರು ಕಾರ್ಯಕರ್ತರ ಮನವೊಲಿಕೆಯನ್ನ ಮುಂದುವರೆಸಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಸ್ಕಿ ಕ್ಷೇತ್ರದ ಹಡಗಲಿ ಗ್ರಾಮದಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಕೈಕೈ ಮಿಲಾಯಿಸಿದ್ದಾರೆ. ಪ್ರಚಾರಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋ ಕ್ಷುಲ್ಲಕ ಕಾರಣಕ್ಕೆ ಜಗಳ ತೆಗೆದು ಆಸ್ಪತ್ರೆ ಸೇರಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡ ತುರುವಿಹಾಳ, ಬಿಜೆಪಿ ಅಭ್ಯರ್ಥಿ ಪ್ರತಾಪಗೌಡ ಪಾಟೀಲ್ ಮಧ್ಯೆ ತೀವ್ರ ಪೈಪೋಟಿ ಇರೋದರಿಂದ ಕಾರ್ಯಕರ್ತರ ಮಧ್ಯೆಯೂ ಪೈಪೋಟಿ ಏರ್ಪಟ್ಟಿದೆ. ಗಲಾಟೆಯಲ್ಲಿ ಕಾಂಗ್ರೆಸ್ನ ಶರಣಬಸವ ಹಾಗೂ ಬಸವರಾಜ್ ಎಂಬುವರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದು ಮಸ್ಕಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡ ತುರುವಿಹಾಳ ಸ್ವಾಭಿಮಾನಕ್ಕೆ ಮತ ಹಾಕಿ ಅಂತ ಪ್ರಚಾರ ನಡೆಸಿದರೆ ಬಿಜೆಪಿ ಅಭ್ಯರ್ಥಿ ಪ್ರತಾಪಗೌಡ ಪಾಟೀಲ್ ಸರ್ಕಾರ ಸಾಧನೆ ಅಭಿವೃದ್ಧಿಗೆ ಮತ ಹಾಕಿ ಅಂತ ಪ್ರಚಾರ ನಡೆಸಿದ್ದಾರೆ. ಕ್ಷೇತ್ರದ ಮತದಾರರು ಯಾರನ್ನ ಪರಿಗಣಿಸುತ್ತಾರೋ ಗೊತ್ತಿಲ್ಲ. ಆದರೆ ಎರಡು ಪಕ್ಷಗಳಲ್ಲಿನ ಕೆಲ ಮೂಲ ಕಾರ್ಯಕರ್ತರು ಮಾತ್ರ ಪಕ್ಷಗಳ ಪರವಾಗಿ ಜಿದ್ದಿಗೆ ಬಿದ್ದಿದ್ದಾರೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಕಲ್, ಪಬ್ಲಿಕ್ ಟಿವಿ, ರಾಯಚೂರು.